फ्रेंड्स वेलकम टू व्लॉग विद अश्विनी कन्नड चैनल एल्ल हेगिदीरा चेन्नागिदीरा अंदुकोंतीनि गुरुवार बेळग्गे 11 काल आगिदे बरी तिंडि केलस आगिदे तिंडि माडायितु इन्नेनिद्रु नेक्स्ट केलस माड्कोबेकु बट्टे एल्ल ओग्दागिदे ओण्गाकु आगिदे तुंबा आचेकडे क्लौडि क्लौडि आगिदे हेवी मळे बर सूचने ನೀವು ಆಕ್ಚುಲಿ ನೋಡ್ಕೊಂಡು ಬಂದಿರ್ಬೋದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೇನೆ ರಾತ್ರಿ ಒಂದು ಅಷ್ಟು ಮಳೆ ಸುರಿತು ಅಂತ ಹೇಳಿದ್ರು ಅಷ್ಟು ಮಳೆ ಸುರಿತು ನಾನ್ ಸ್ಟಾಪ್ ನಮ್ಮ ಈ ಏರಿಯಾನೇ ಆಲ್ಮೋಸ್ಟು ಡ್ರೈನೇಜ್ ಎಲ್ಲ ತುಂಬಿಕೊಂಡು ಹಮೋರಿಗಳೆಲ್ಲ ತುಂಬಿಕೊಂಡು ನೀರೆಲ್ಲ ಹೊರಗೆ ಬರ್ತಾ ಇತ್ತು ಆ ಕಡೆ ಕಾರ್ನರಿಂದ ಸೊ ಅದು ಆಲ್ಮೋಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಫ್ಲೋ ಆಗ್ತಾ ಇತ್ತು ಈ ಕಡೆನೂ ಬಟ್ ಇಟ್ ವಾಸ್ ಇನ್ ಹೆವಿ ಒಂಥರ ಹೇಗೆ ಅಂತ ಹೇಳಿದ್ರೆ ಯಾವ ಥರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಮಳೆ ಎಲ್ಲಿ ಯಾವಾಗ ನಿಲ್ಲುತ್ತೆ ಅನ್ನೋ ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದ್ವಿ ಎಷ್ಟೊಂದು ಕಡೆ ನೋಡಿರ್ಬೋದು ನೀವು ಪಾಪ ಮನೆ ಒಳಗೆಲ್ಲ ನೀರು ನುಗ್ಗಿ ಅವ್ರು ಇರೋಕ್ಕಾಗದೆ ಊಟ ಇಲ್ಲದೆ ತುಂಬಾ ಪರದಾಡ್ತಾರೆ ಎರಡು ಮೂರು ದಿವಸದಿಂದ ಆ್ಯಸ್ ಪರ್ ದ ನ್ಯೂಸ್ ಅಪ್ಡೇಟ್ ಇನ್ನೂ ಎರಡು ದಿನ ಕಂಟಿನ್ಯೂಸ್ ಆಗಿ ಮಳೆ ಬರೋ ಸಾಧ್ಯತೆ ಇದೆ ಅಂತ ಬೇರೆ ಹೇಳಿದ್ದಾರೆ ಹೋಪ್ಫುಲಿ ಲೆಟ್ಸ್ ಪ್ರೇ ಫಾರ್ ದ ಗಾಡ್ ಯಾರ್ಯಾರಿಗೆ ತೊಂದರೆ ಆಗಿದೆಯೋ ಅವ್ರಿಗೆಲ್ಲ ಒಂದು ಸೊಲ್ಯೂಷನ್ ಸಿಗಲಿ ಸೊ ನನ್ನ ಮನೆ ಹತ್ರ ಬಂದಿತ್ತು ಅಂತ ಈ ಸತ್ತ ಊದ್ಕೊಂಡೆ ಮುಲಂಗಿ ವೈಟು ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಅದರ ಜೊತೆ ಈ ಸೊಪ್ಪು ಕೂಡ ತುಂಬಾ ಫ್ರೆಶ್ ಆಗಿದೆ ಈ ಸೊಪ್ಪನ್ನ ಎಷ್ಟೊಂದು ಜನ ತೆಗೆದುಕೊಳ್ತಾರೆ ಬಟ್ ತುಂಬ ಜನ ಬಳಸೋದಿಲ್ಲ ಒಂದು ತೆಗೆದುಕೊಳ್ಳೋಕೆ ಹೋದಾಗ್ಲೇ ಈ ಸೊಪ್ಪನ್ನ ಬಿಟ್ಟು ಇದನ್ನು ತೆಗೆದುಕೊಳ್ತಾರೆ ಇಲ್ಲಾಂದರೆ ಮನೆಗೆ ತೆಗೆದುಕೊಂಡ್ಮೇಲೆ ಈ ಸೊಪ್ಪನ್ನ ಎಸೆದ್ಬಿಡ್ತಾರೆ ಸೊ ಯಾರಾದರೂ ಆ ಥರ ಮಾಡ್ತಾ ಇದ್ರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಈ ಸೊಪ್ಪಲ್ಲಿ ಇರೋ ತುಂಬ ಅಂಶಗಳು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಅದು ಎಸ್ಪೆಷಲಿ ಇಂಥ ಟೈಮಲ್ಲಿ ಈ ಸೊಪ್ಪಿದೆಯಲ್ಲ ಮುಲಂಗಿ ಸೊಪ್ಪು ಇದು ನಿಮ್ಮ ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಮೇನ್ ಈ ಸಿಚುಯೇಷನಲ್ಲಿ ಈ ಇಮ್ಯುನಿಟಿ ಪವರ್ನ ಈ ಸೊಪ್ಪು ಇನ್ಕ್ರೀಸ್ ಮಾಡುತ್ತೆ ಈ ಅದಲ್ಲದೆ ಇದು ಫೈಬರ್ ಕಂಟೆಂಟ್ ಕೂಡ ಇದೆ ನಮ್ಮ ಡಯಟಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ ಡಯಾಬಿಟೀಸ್ ಪೇಷಂಟ್ಸ್ ಇದ್ದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಜಾಂಡೀಸ್ ಏನಾದರೂ ಇದೆ ಅಂಥ ಟೈಮಿಗೆ ಕೊಟ್ಟರೆ ಅವಾಗಲೂ ಹೆಲ್ಪ್ ಆಗುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಮತ್ತು ಮಿನರಲ್ಸ್ ಅಂಶ ತುಂಬಾ ಇದೆ ಇನ್ನೂ ತುಂಬ ಅಡ್ವಾಂಟೇಜಸ್ ಇದೆ ಈ ಸೊಪ್ಪಲ್ಲಿ ಆದಷ್ಟು ಈ ಮುಲಂಗಿ ತೆಗೆದುಕೊಂಡಾಗ ಈ ಸೊಪ್ಪನ್ನ ಹೆಸೆಯಕ್ಕೆ ಹೋಗಬೇಡಿ ಇದರಿಂದ ನೀವು ಸಿಂಪಲ್ಲಾಗಿ ಪಲ್ಯ ಮಾಡ್ಬೋದು ಸಿಂಪಲ್ಲಾಗಿ ಒಗ್ಗರಣೆ ಹಾಕಿಬಿಟ್ಟು ನಾರ್ಮಲ್ಲಾಗಿ ಕಟ್ ಮಾಡಿ ಪಲ್ಯ ಕೂಡ ಮಾಡಬಹುದು ಅಥವಾ ಬೇಳೆ ಜೊತೆ ಕೂಡ ಬೇಳೆ ಬೇಯಿಸ್ಬಿಟ್ಟು ಇದನ್ನು ಸೊಪ್ಪನ್ನ ಮಿಕ್ಸ್ ಮಾಡಿ ಪಲ್ಯ ಥರ ಮಾಡಿ ಒಗ್ಗರಣೆ ಹಾಕ್ಕೊಂಡು ಕೂಡ ತಿನ್ಬೋದು ತುಂಬಾ ದೇಹಕ್ಕೆ ಒಳ್ಳೆಯದು ನೀವು ಒಂದ್ಸತಿ ಟ್ರೈ ಮಾಡಿ ಮುಂದೆ ನಾನೇನಾದರೂ ರೆಸಿಪಿ ಮಾಡಿದಾಗ ಶೇರ್ ಮಾಡ್ತೀನಿ ಈ ವ್ಲಾಗಲ್ಲಿ ಶೇರ್ ಮಾಡೋಕ್ಕೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ಮುಲಂಗಿ ಪಲ್ಯ ಹೇಗೆ ಮಾಡೋದಂತ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಮುಲಂಗಿ ಕತೆ ನೆಕ್ಸ್ಟ್ ಬಂದುಬಿಟ್ಟು ನನಗೊತ್ತು ಈ ವ್ಲಾಗಲ್ಲಿ ನಾನು ಹೇರ್ ಮಾಸ್ಕ್ನ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಸೊ ಹಾಗಾದರೆ ಹೇರ್ ಮಾಸ್ಕ್ ನಾನು ಹೇಗೆ ಮಾಡ್ತೀನಿ ಹೇಗೆ ಅಪ್ಲೈ ಮಾಡ್ಕೊತೀನಿ ಅಂತ ಈಗ ತೋರಿಸ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ನಾನೀಗ ಬೀಟ್ರೂಟು ಮತ್ತು ಈರುಳ್ಳಿನ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಫಸ್ಟ್ ಇದನ್ನು ಮಿಕ್ಸಿ ಮಾಡ್ಕೊಂಡು ಟೇಸ್ಟ್ ಮಾಡ್ಕೊಂಡ್ಬಿಡೋಣ ಸೊ ನೋಡ್ಬೋದು ಈಗ ಫೈನ್ ಪೇಸ್ಟ್ ಆಗಿದೆ ಇದು ಈ ಥರ ಪೇಸ್ಟ್ ಆಗಿದೆ ಇಷ್ಟಾದರೆ ಸಾಕು ಈಗ ನೆಕ್ಸ್ಟು ಇದಕ್ಕೆ ಏನೆಲ್ಲ ಆ್ಯಡ್ ಮಾಡೋದಂತ ತೋರಿಸ್ತೀನಿ ಈಗ ಸೊ ಇದು ಫಸ್ಟು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಎಗ್ನ ಸಪ್ರೇಟ್ ಬೌಲಲ್ಲಿ ಬೀಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ ನಾನು ಫಸ್ಟೇ ಹೇಳ್ದಂಗೆ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಎಗ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏಲಕ್ಕಿ ಬಾಳೆಹಣ್ಣು ಸಿಗುತ್ತಲ್ಲ ಏಲಕ್ಕಿ ಬಾಳೆಹಣ್ಣ ಕ್ಲೀನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ಎಗ್ಗು ಸೊ ಅದು ಒಳ್ಳೆಯದೇ ಕ್ಲೀನಾಗಿ ಬೀಟ್ ಮಾಡ್ಕೊಳ್ಳೋಣ ಫಸ್ಟು ಸೊ ಇಷ್ಟಾದರೆ ಸಾಕು ಸೊ ನೆಕ್ಸ್ಟ್ ಬಂದು ಈ ಪೇಸ್ಟ್ಗೆ ನೋಡ್ತಾ ಇರ್ಬೋದು ಈ ಪೇಸ್ಟ್ಗೆ ನೀವು ಎಗ್ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸಿಮಿಲರ್ ವೇ ನೀವು ಬಾಳೆಹಣ್ಣು ಯೂಸ್ ಮಾಡಿದ್ರು ಅಷ್ಟೇ ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅಥವಾ ನೀವು ಈ ಬೀಟ್ರೂಟ್ ಜೊತೆ ಮಿಕ್ಸಿಗೆ ಹಾಕ್ತಿರಲ್ವ ಆವಾಗಲೇ ಸೇರಿಸ್ಕೊಂಡು ಬೇಕಾದರೆ ನೀವು ಫೈನ್ ಪೇಸ್ಟ್ ಮಾಡ್ಕೊಬೋದು ಸೊ ನೀವು ಸಪ್ರೇಟಾಗಿ ಏನು ಸ್ಮ್ಯಾಶ್ ಮಾಡಬೇಕಂತ ಏನಿರೋದಿಲ್ಲ ಈ ಬೀಟ್ರೂಟ್ ಜೊತೆನೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೋದು ಈಗ ನೋಡ್ತಾ ಇರ್ಬೋದು ಕ್ಲೀನಾಗಿ ಮಿಕ್ಸ್ ಆಗಿದೆ ಇದು ಸೊ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡಬೇಕು ಸೊ ಈಗ ಒಂದು ಸ್ಪೂನಷ್ಟು ಎಣ್ಣೆ ಮಿಕ್ಸ್ ಮಾಡ್ತೀನಿ ಸೊ ನೋಡಿ ಇಷ್ಟು ಸಾಕು ಈ ವಿಟಮಿನ್ ಇ ಕ್ಯಾಪ್ಸೂಲ್ಸು ಇದನ್ನು ಒಂದು ಯೂಸ್ ಮಾಡೋಣ
ನೋಡಿ ಈ ಆಯಿಲ್ ಈ ಆಯಿಲ್ ನ ಇದಕ್ಕೆ ಮಿಕ್ಸ್ ಮಾಡೋಣ ಸೋ ಒಂದಾದ್ರೆ ಸಾಕು ಒಂದು ಅಟ್ವನ್ಸ್ ಒಂದು ಕ್ಯಾಪ್ಸುಲ್ ಯೂಸ್ ಮಾಡಿದ್ರೆ ಸಾಕು ಈಗ ಕಂಪ್ಲೀಟ್ ಹಾಫ್ ಲೆಮನ್ ನ ಆಡ್ ಮಾಡ್ಕೊಳ್ಳೋಣ ಇದರಲ್ಲಿ ಸೋ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋ ಇದು ಲೆಮನ್ ಬಂದು ನಿಮಗೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ ಎಗ್ ಬಂದು ಎಗ್ ಮತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ ನಿಮ್ಮ ಹೇರ್ ಗೆ ಶೈನ್ಸ್ ಅಂತ ಸಾಫ್ಟ್ನೆಸ್ ಕೊಡುತ್ತೆ ಮತ್ತೆ ಬೀಟ್ರೂಟ್ ಅಷ್ಟೇ ಆಸ್ ಐ ಸೆಡ್ ಕಲರ್ ಇದಾಗುತ್ತೆ ಒಂಥರ ಬಗ್ಯಾಂಡಿ ಕೈಂಡ್ ಕಲರ್ ಕೊಡುತ್ತೆ ಆನಿಯನ್ ಅಷ್ಟೇ ನಿಮ್ಮ ಹೇರ್ ಗ್ರೋತ್ಗಾಗಲಿ ಹೇರ್ ಸ್ಟ್ರಾಂಗ್ ಆಗಲಿಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಕ್ಯಾಸ್ಟರ್ ಆಯಿಲ್ ಅಷ್ಟೇ ನಿಮ್ಮ ಹೇರ್ಗೆ ಒಂದು ಸ್ಮೂತ್ ಆ್ಯಂಡ್ ಶೈನಿ ಎಫೆಕ್ಟ್ಸ್ ಕೊಡುತ್ತೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಇದು ಒಣಗೋ ತನಕ ಅಟ್ಲೀಸ್ಟ್ ಅಪ್ರಾಕ್ಸಿಮೇಟಾಗಿ ಒಂದು 1 hour ಬಿಟ್ಟು ಆಮೇಲೆ ಲ್ಯೂಕ್ ವೂಮ್ ವಾಟರ್ನಲ್ಲಿ ನಿಮ್ಮ ಹೇರ್ನ ವಾಶ್ ಮಾಡಿ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿ ತುಂಬ ಬಿಸಿ ನೀರನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಕೂದಲಿಗೆ ಒಳ್ಳೇದಲ್ಲ ಸ್ಪ್ಲಿಟೆನ್ಸ್ ಬಂದುಬಿಡುತ್ತೆ ಅಥವಾ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬ ಬಿಸಿ ನೀರನ್ನ ಯೂಸ್ ಮಾಡಿದ್ರೆ ಸೊ ಈ ಪೇಸ್ಟ್ನ 10 ನಿಮಿಷ ಬಿಟ್ಟು ಆಮೇಲೆ ಅಪ್ಲೈ ಮಾಡೋಣ ಸೊ ನಮ್ಮ ಹೇರ್ ಮಾಸ್ಕ್ ರೆಡಿ ಇದೆ ನಾನು ಹೇರ್ ಮಾಸ್ಕ್ ಹಚ್ಕೊಂಡು ಮುಂಚೆ ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ 2 portion ಮಾಡ್ಕೊಂಬಿಡ್ತೀನಿ ಫಸ್ಟ್ 2 pony ಥರ ಹಾಕೊಂಬಿಟ್ಟು ಫಸ್ಟ್ ಮೇಲ್ಗಡೆ ಎಲ್ಲ ಅಪ್ಲೈ ಮೇಲ್ಗಡೆ ಮತ್ತು ಈ ಪೋರ್ಷನ್ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಆಮೇಲೆ ಒಂದೊಂದೇ ತೆಗೆದ್ಬಿಟ್ಟು ಈ ಪೋರ್ಷನ್ನ ಅಪ್ಲೈ ಮಾಡ್ಕೊಳ್ತೀನಿ ಸೊ ದಟ್ ಈಸಿ ಆಗುತ್ತೆ ಅಂತ ಆಮೇಲೆ ಎಲ್ಲ ಸೇರಿ ಕ್ಲೀನಾಗಿ ಗಂಟು ಹಾಕ್ಬಿಡ್ತೀನಿ ದಿಸ್ ಈಸ್ ಹೌ ನಾನು ಮಾಡೋದು ಸೊ ಇದು ಆಲ್ರೆಡಿ ಕ್ಲೀನಾಗಿ ಮಿಕ್ಸ್ ಆಗಿದೆ ಅಪ್ಲೈ ಮಾಡ್ತಾ ಹೋಗೋಣ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಖಾಲಿ ಮಾಡಿದ್ದೀನಿ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ ಎಂಡ್ ಟು ಎಂಡ್ ಅಪ್ಲೈ ಆಗಿದೆ ಹಿಂದ್ಗಡೆನೂ ಅಪ್ಲೈ ಆಗಿದೆ ಮತ್ತು ಫುಲ್ ಅಪ್ಲೈ ಮಾಡಿದ್ದೀನಿ ಇದು ಆಲ್ಮೋಸ್ಟ್ ಒಂದು 1 hour ಬಿಡಿ ಬೆಟರ್ ರಿಸಲ್ಟ್ಸ್ಗೆ 1 hour ಬಿಟ್ಟಾದಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬೆಳಕು ತೋರಿಸ್ತೀನಿ ನೋಡಿ ಹೇಗೆ ಅಪ್ಲೈ ಮಾಡಿದ್ದೀನಿ ಹೇಗಾಗಿದೆ ಅಂತ ಬಿಟ್ರಿಟ್ದು ಫುಲ್ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಇದನ್ನು ಆಲ್ಮೋಸ್ಟ್ ಒಂಚೂರು ಬೀಟ್ರೂಟ್ದಿದ ಬರ್ತಾ ಇದೆ ಓಕೆ ಸೊ ಈಗ ಆಲ್ಮೋಸ್ಟ್ ಒಂದು 1 hour ಬಿಡೋಣ 1.5 hours ಬಿಡೋಣ 1.5 hours ಅಂತ ತೆಗಿತೆ ಇದೊಂದು ಸ್ವಲ್ಪ ಡ್ರೈ ಆಗ ಸೆಮಿ ಡ್ರೈ ಆಗೋಕ್ಕೆ ಡ್ರೈ ಆದಮೇಲೆ ಹೇರ್ ವಾಶ್ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ ಇದರ ಬೆಟರ್ ರಿಸಲ್ಟ್ಸ್ ಬೇಕು ಅಂತ ಹೇಳಿದ್ರೆ ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ತಾ ಇರಬೇಕು ಒನ್ಸ್ ಇನ್ ಅ ವೀಕ್ ಅಥವಾ ಒನ್ಸ್ ಇನ್ 10 days ಒನ್ಸ್ ಇನ್ 15 days ಹಾಕ್ತಾ ಇದ್ರೆ ನಿಮಗೆ ಇದ್ರ ಬೆಟರ್ ರಿಸಲ್ಟ್ಸ್ ಕೂಡ ಸಿಗುತ್ತೆ ನೀವು ಟ್ರೈ ಮಾಡಿ ಇನ್ ಕೇಸ್ ಏನಾದರೂ ನಿಮ್ಗೆ ಏನಾದರೂ ರಿಸಲ್ಟ್ಸ್ ಬಂತು ಅಂತ ಹೇಳಿದ್ರೆ ನನಗೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನನಗೂ ಖುಷಿಯಾಗುತ್ತೆ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಆಗಲಿ ಅಥವಾ ಹೋಮ್ ರೆಮಿಡೀಸ್ ಆಗಲಿ ಹೇರ್ ಕೇರ್ ಆಗಲಿ ಸ್ಕಿನ್ ಕೇರ್ ಬಗ್ಗೆ ಆಗಲಿ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೇನಾದರೂ ಹೆಲ್ಪ್ ಆಯಿತು ಅಂತ ಗೊತ್ತಾದರೆ ನನಗೂ ಕೂಡ ಖುಷಿಯಾಗುತ್ತೆ ಸೊ ಫ್ರೆಂಡ್ಸ್ ನೋಡ್ಬೋದು ನಾನೀಗ ಆಲ್ರೆಡಿ ಹೇರ್ ವಾಶ್ ಮಾಡ್ಕೊಂಬಂದಿದ್ದೀನಿ ಒಂಥರ ಸಾಫ್ಟ್ ಫೀಲ್ ಕೂಡ ಇದೆ ಹಾಗೆ ಸಿಲ್ಕಿ ಫೀಲ್ ಥರ ಇದೆ ಒಂಚೂರು ಮತ್ತು ಶೈನ್ ಕೂಡ ಬಂದಿದೆ ನೋಡ್ಬೋದು ಇದು ಒಣಗಾದ ಮೇಲೆ ಗೊತ್ತಾಗುತ್ತೆ ಮತ್ತು ಇದ್ರ ರಿಸಲ್ಟ್ಸ್ ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂತ ಹೇಳಿದ್ರೆ 2-3 times ಒಂದು ತಿಂಗಳಲ್ಲಿ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಯಾವುದೇ ರೆಮಿಡೀಸ್ ಇದ್ರೂ ಇಮಿಡಿಯೇಟ್ ಎಫೆಕ್ಟ್ಸ್ ಕೊಡೋದಿಲ್ಲ ಅಟ್ಲೀಸ್ಟ್ ಒಂದು 2-3 times ಯೂಸ್ ಮಾಡಿದ್ಮೇಲೆ ಅದರ ಎಫೆಕ್ಟ್ಸ್ ಆ್ಯಕ್ಚುಲಾಗಿ ಗೊತ್ತಾಗೋದು ಸೊ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅದಲ್ಲದೆ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಕೂಡ ಶೇರ್ ಮಾಡಿ ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಟೈಮ್ ಟೇಕ್ ಕೇರ್ ಗುಡ್ ಡೇ ಬಾಯ್